ವಿಷ್ಣು ಎಂಬ ನಿಜ ದೈವ ಇರುವಾಗ ಇಲ್ಲಿ ಆ ಗುಡಿಗೋಪುರ ಗುರಿ ಶಿಖರ ಅಲಿಯೋದು ಯಾಕಲ್ಲಿ ಅಪ್ಪಾಜಿಯ ಮುಖದಲ್ಲೇ ಪ್ರತಿ ದೇವರು ಉಂಟು, ಕೈ ಮುಗಿದು ಬಾಳು ಸ್ವರ್ಗವೇ ನಿನಗುಂಟು. ಸೊ ವಿಷ್ಣು ಸರು ಮಿಸ್ ಮಾಡ್ಕೊತೀವಿ ಅನ್ನೋದು ಬಿಟ್ಟು ನಮ್ಮಲ್ಲೇ ಮನಸ್ಸಲ್ಲಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡ್ಕೊಂಡಿಲ್ಲ. ಎದ್ರು ಬಿದ್ದರು ಅವ್ರು ನೆನೆಸ್ಕೊತೀವಿ. ಅವ್ರನ್ನ ಏನು ಒಳ್ಳೆ ಕಾರ್ಯ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ವಿಷ್ಣು ಸ್ಟ್ಯಾಚು ಹಾಕ್ಸ್ಬೇಕಾದ್ರೆ ಇದನ್ನ ತುಂಬ ನೋಯ್ತಿತ್ತು, ಆದರೂ ನೋವು ಕಾಣಿಲ್ಲ ನಮಗೆ. ಅದು ಕಂಡಿಲ್ಲ, ಅದು ನೋವು ಅನಿಸುತ್ತೆ. ಯಾಕೆಂದರೆ ಪ್ರೀತಿಯಿಂದ ಹಾಕ್ಸಿರೋದು, ಅದು ಕಷ್ಟಪಟ್ಟು ಹಾಕ್ಸಿಲ್ಲ, ಏನೋ ಪ್ರೀತಿಯಿಂದ ಹಾಕ್ಸ್ಕೊಂಡಿರೋ ನೋವು ಬಂದಿಲ್ಲ. ಅದು ವಿಷ್ಣು ಅಪ್ಪಾಜಿ ಅವ್ರನ್ನ ಇವತ್ತು ನಿಂತಾರೆ, ಅಭಿಮಾನಿಗಳು ಪೂರ್ತಿ ಆರಿಸ್ತಾರೆ. ದೇವ್ರ ಸ್ಥಾನಕ್ಕೆ ಹೋಗೋ ಬದಲು ಅಭಿಮಾನಿಗಳು ವಿಷ್ಣು ಸಮಿತಿ ಇಲ್ಲಿವರೆ ಅಲ್ಲಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ಅದೇ ರೀತಿ ವಿಷ್ಣು ಅನ್ನೋರ್ದು ಒಳ್ಳೆಯವರು, ಆ ರೀತಿ ಮಾಡ್ತಾ ಅಭಿಮಾನಿಗಳು ಬೆಳೆಸ್ತಾವ್ರೆ. ಸರ್, ನನಗೆ ತುಂಬ ಖುಷಿಯಾಗುತ್ತೆ. ಬಟ್ ಏನಪ್ಪ ಅಂದರೆ, ನನಗೆ ಆಲ್ಮೋಸ್ಟು ನಮ್ಮೂರಲ್ಲಿ ಹಬ್ಬ ನಡೀಬೋದು, ಯಾವುದೇ ನಡೀಬೋದು, ಅದೆಲ್ಲದಕ್ಕಿಂತ ದೊಡ್ಡ ಹಬ್ಬ ಅಂದರೆ ನನಗಿದೆ ಸರ್. ಏನಪ್ಪ ಅಂದರೆ, ನಾನು ಅವ್ರ ಅಭಿಮಾನಿಯಾಗಿದ್ದು ಒಂದು ಚಿಕ್ಕ ಹುಡುಗನಿಂದ ಅಭಿಮಾನಿ ಅಂದರೆ ವಿಷ್ಣು ಅಪ್ಪಾಜಿನ ನಾನು ಇದುವರೆಗೂ ನೋಡಿಲ್ಲ. ನಾನು ಅವ್ರು ನೋಡಿಲ್ಲ, ಒಂದು ಮೂವಿಗೆ ಕೋಟಿಗೊಬ್ಬ ಮೂವಿ ನೋಡೋಕೆ ಹೋಗಿದ್ದೆ ಫ್ಯಾಮಿಲಿ ಜೊತೆ. ಅವತ್ತಿಂದ ಸ್ಟಾರ್ಟ್ ಆದೋ ನಾನು ಇವತ್ತುವರೆಗೂ ಅಭಿಮಾನಿ. ಟ್ಯಾಟು ಹಾಕಿಸ್ಕೊಂಡಿದ್ದೀನಿ. ನಾನು ಟ್ಯಾಟು ಹಾಕಿಸ್ಕೋಬೇಕಾದ್ರೆ ನಮ್ಮಮ್ಮ ಎಲ್ಲ ಯಾರಿಗೂ ಗೊತ್ತಿರಲಿಲ್ಲ, ಅವ್ರು ಯಾರಿಗೂ ಗೊತ್ತಿಲ್ಲದೆ ಹೋದಂಗೆ ಹೋಗಿ ಹಾಕಿಸ್ಕೊಂಬಂದಿದ್ದು. ಎರಡು ದಿನ ನಮ್ಮ ಮನೆಯವರಿಗೆ ನಾನು ತೋರಿಸಿರಲಿಲ್ಲ, ಬೈತಾರೆ ಅಂದ್ಬಿಟ್ಟು ತೋರಿಸಿರಲಿಲ್ಲ, ಆಮೇಲೆ ತೋರಿಸಿದ್ದು. ಬಟ್ ಏನಪ್ಪ ಅಂದರೆ, ನಾನು ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ, ರಿಯಲ್ಲಾಗಿ ಅವ್ರನ್ನ ನೋಡಲಿಲ್ಲ ನಾನು, ಅದೊಂದೇ ಬೇಜಾರು. ಬಟ್ ಏನಪ್ಪ ಅಂದರೆ, ನನಗೆ ತುಂಬ ಖುಷಿಯಾಗುತ್ತೆ. ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಯಾವಾಗಲೂ ಸದಾ ಇರಬೇಕು ಅಂದ್ಬಿಟ್ಟು ನಾನು ಟ್ಯಾಟು ಹಾಕಿಸ್ಕೊಂಡಿದ್ದೀನಿ ಸರ್. ಮತ್ತು ಅದಕ್ಕೋಸ್ಕರ ಒಂದು ನಾನಾಗಿ ನಾನೇ ಕುತ್ಕೊಂಡು ಒಂದು ರ್ಯಾಪಿಂಗ್ ಸಾಂಗ್ ಥರನೂ ಬರೆದ್ಬಿಟ್ಟಿದ್ದೀನಿ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಆಡುವ ವಯಸ್ಸಿನಲ್ಲಿ ಬೆಳೆದ ಈ ನಿಮ್ಮ ಮುದ್ದು ಕಂದ, ಜೀವನದಲ್ಲಿ ಮೊದಲ ಬಾರಿಗೆ ನೋಡಿದ ಆ ಒಂದು ಚಿತ್ರ, ತನ್ನ ಬದಲಾವಣೆಯನ್ನು ಮಾಡಿದ ಆ ಚಿತ್ರ, ಅದುವೇ ಕೋಟಿಗೊಬ್ಬ. ಈ ಕೈ ಕರ್ನಾಟಕದ ಆಸ್ತಿ, ಈ ಐದು ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದು ಚರಿತ್ರೆಯಲ್ಲೇ ಇಲ್ಲ. ಹೌಲ ಹೌಲ. ಮೈಸೂರು ರತ್ನ ಅಭಿನಯ ಭಾರ್ಗವ ಸಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರ 72ನೇ ವರ್ಷದ ಹುಟ್ಟುಹಬ್ಬವನ್ನು ಮೈಸೂರಿನ ಸ್ಮಾರಕ ಸ್ಥಳದಲ್ಲಿ ವಿಷ್ಣುಜಿ ಅಪ್ಪಾಜಿಯವರ ಅಭಿಮಾನಿಗಳೆಲ್ಲ ಸೇರಿ ಭಾಳ ವಿಶೇಷವಾಗಿ, ವಿಶಿಷ್ಟವಾಗಿ, ಅದ್ಧೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ. 72ನೇ ವರ್ಷ ಹುಟ್ಟುಹಬ್ಬದ ಅಂಗವಾಗಿ ಮೊದಲಿಗೆ ಟೀ ಶರ್ಟ್ ವಿತರಣೆಯನ್ನು ಅಭಿಮಾನಿಗಳಿಗೆ ಮಾಡ್ತಾಯಿದ್ದೇವೆ. ನಂತರ ಕುಟುಂಬದವರ ಜೊತೆ ಅಭಿಮಾನಿಗಳು ಸೇರಿ ಟೀ ಶರ್ಟ್ ವಿತರಣೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಅನ್ನದಾನ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಒಕ್ಕೂಟದ ಸಂಘದಿಂದ ಹಿರಿಯ ಅಭಿಮಾನಿಗಳು, ಅಪ್ಪಾಜಿಯವರ ಹಿರಿಯ ಅಭಿಮಾನಿಗಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಪ್ರಶಸ್ತಿ ವಿತರಣೆ ಮಾಡ್ತಾಯಿದ್ದಾರೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಈಗ ಡಾಕ್ಟರ್ ವಿಷ್ಣುಜಿಯವರ ಸ್ಮಾರಕ ಮೈಸೂರಿನಲ್ಲಿ ಏನು ನಿರ್ಮಾಣ ಆಗ್ತಾಯಿದೆ, ಕನಿಷ್ಠ 90% ಮುಕ್ತಾಯ ಆಗೋಗಿದೆ, ಇನ್ನೊಂದು 10% ಕೆಲಸ ನಡೀತಾ ಇದೆ. ಡಿಸೆಂಬರ್ ಒಳಗೆ ಅದು ಅಂತ್ಯ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಅಭಿಮಾನಿಗಳೆಲ್ಲ ಇದ್ದೇವೆ. ಕುಟುಂಬದವರು ಅದಕ್ಕೆ ಆದಷ್ಟು ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಿಸ್ತಾಯಿದ್ದಾರೆ. ಸರ್ಕಾರ ಸಕಾಲಕ್ಕೆ ಎಲ್ಲ ರೀತಿಯಲ್ಲೂ ಸ್ಪಂದಿಸ್ತಾ ಇದೆ. ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾನೆ. ಹಾಗೆ ಡಾಕ್ಟರ್ ವಿಷ್ಣುಜಿಯವರ ಅಭಿಮಾನಿಗಳು ನಾಳೆ 72ನೇ ವರ್ಷದ ಹುಟ್ಟುಹಬ್ಬವನ್ನು ಮೈಸೂರು ಸ್ಮಾರಕದಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಅಂತ ಮನವಿಯನ್ನು ಮಾಡ್ತೇನೆ. ತಾಳಿದವನು ಬಾಳಿಯಾನು. ವಿಷ್ಣು ಸರ್ ಅವರು ಯಾವುದು ಅಪೇಕ್ಷೆ ನಿರೀಕ್ಷೆ ಇಟ್ಕೊಂಡು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತವರಲ್ಲ. ಅವರು ಈ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಾರಂಥ ಸಂದರ್ಭದಲ್ಲೂ ಸಾಕಷ್ಟು ಪ್ರಶಸ್ತಿಗಳನ್ನು ವಂಚಿತರಾಗಿದ್ದಾರೆ. ಅವರಿದ್ದಾಗ ಸಾಕಷ್ಟು ನೋವುಗಳು ಅನುಭವಿಸಿದ್ದಾರೆ. ಅವರು ಹೋದ ನಂತರನೂ ಸಹ ಅವರ ಕೆಲಸಗಳಿಗೆ ಸಾಕಷ್ಟು ನಿಧಾನಗತಿಯಾಗಿದೆ, ತೊಂದರೆಗಳಾಗಿವೆ. ಕುಟುಂಬದವರು ಸಹ ವಿಷ್ಣುಜಿಯವರ
ಅವರು ಸಹ ಅವ್ರು ಯಾವ ರೀತಿ ನಡವಳಿಕೆ ಯಾವುದೇ ನೋವಿದ್ರೂ ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡು ಆಗಬೇಕಾಗಿದ್ದನ್ನು ಆಗಬೇಕು ಅಂತ ಕೆಲಸ ಮಾಡ್ತಿದ್ರು ಹೊರತು ಇದು ಈಗಲೇ ಆಗ್ಬಿಡಲಿ ಅಂತೇಳಿ ಅವರು ಆ ಥರ ಮಾಡಲಿಲ್ಲ. ಅವರಷ್ಟೇ ಶಾಂತಿ ಮನೋಭಾವ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ರವರು. ಇವತ್ತು ಆಗ್ತಾಯಿದೆ ತುಂಬ ಸಂತೋಷ. ಆದಷ್ಟು ಜಲ್ದಿ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸೋಣ. ವಿಷ್ಣುಜಿ ಅವರು ಇದ್ದಾಗಲೇ ಕನ್ನಡ ಚಿತ್ರರಂಗದ ಸೇವೆ ಸಲ್ಲಿಸ್ತಾ ಇದ್ದಂಗ ಆಗಬೇಕಾದ್ರೇ ಸಾಕಷ್ಟು ತೊಂದರೆಗಳನ್ನು ಎದುರಿಸಿ ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಸಿಂಹನಾಗಿ ಕಟ್ಟ ಕಡೆಯ ಚಿತ್ರ ಆಪ್ತ ರಕ್ಷಕ ಚಿತ್ರದ ಗಂಟನೂ ಸಾಕಷ್ಟು ನೋವುಗಳನ್ನು ಇಂಥ ಅವಮಾನಗಳನ್ನು ಅಪಮಾನಗಳನ್ನ ಎದುರಿಸೇ ಬಂದಿದ್ದರು. ಯಾರನ್ನೂ ಅವರು ದೂಷಿಸಲಿಲ್ಲ. ಹಾಗಾಗಿ ಕಿಡಿಗೇಡಿಗಳು ಅಂತ ಹೇಳಿದ್ರಲ್ಲ, ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ. ಸಿಂಹಕ್ಕೆ ಯಾವತ್ತೂ ಬೆಲೆ ಇದ್ದೇ ಇರುತ್ತೆ ಈ ರಾಜ್ಯದಲ್ಲಿ. ಅದು ಅಭಿಮಾನಿಗಳು ಈಗಾಗಲೇ ತೋರಿಸಿದ್ದಾರೆ. ಅವ್ರಿಗೆ ಅವಮಾನ ಮಾಡಿದವ್ರಿಗೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅಭಿಮಾನಿಗಳು. ಎಂಟ್ರೆನ್ಸ್ನಲ್ಲೇ ಒಂದು ಆಡಿಟೋರಿಯಂ ಬರ್ತಾ ಇದೆ. ಸಹಸ್ರಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಮೊದಲನೇ ಚಿತ್ರದಿಂದ, ಅಂದರೆ ಬಾಲ್ಯದಿಂದ ಮೊದಲ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಸಾಕಷ್ಟು ಫೋಟೋ ಗ್ಯಾಲರಿ ಆಗ್ತದೆ ಅದು. ನಂತರ ಒಳಗಡೆ ಒಂದು ವಿಷ್ಣುಜಿ ಅವರ ಒಂದು ಸ್ಟ್ಯಾಚು ಬರುತ್ತೆ, ಸ್ಟ್ಯಾಂಡಿಂಗು. ಅದ್ರ ಮುಂಭಾಗನೇ ಒಂದು ನೀರಿನ ಬಣ್ಣ ಬಣ್ಣ ಅಲಂಕಾರದ ನೀರಿನ ಮ್ಯೂಸಿಯಂ ಬರ್ತಾಯಿದೆ. ಒಳಗಡೆ ಹೋದರೆ ಸುಮಾರು ಒಂದು ದಿನ ಕಾಲ ಕಳೆಯುವಂಥ ಎಲ್ಲ ಸುಂದರವಾಗಿ ಸ್ಮಾರಕ ನಿರ್ಮಾಣ ಆಗ್ತಾಯಿದೆ. ಒಳಗಡೆ ಒಂದು ಕಲಾ ಮಂದಿರ ಆಗ್ತಾಯಿದೆ. ಫಿಲಮ್ ಇನ್ಸ್ಟಿಟ್ಯೂಟ್ ಮುಂದೆ ಆಗುತ್ತೆ, ಈಗಾಗಲ್ಲ, ಸ್ವಲ್ಪ ತಡ ಆಗ್ತದೆ ಅದು. ನಂತರ ಕ್ಯಾಂಟೀನ್ ಇರುತ್ತೆ. ಬಂದಂಥ ಅಭಿಮಾನಿಗಳು ಒಳಗಡೆ ಹೋದರೆ ಅವರು ಒಂದು ದಿನ ಒಳಗಡೆ ಇರ್ಬೋದು. ಅಷ್ಟು ಸುಂದರವಾಗಿ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಪ್ರವಾಸಿ ತಾಣವಾಗಿ ಮೈಸೂರು ಸ್ಮಾರಕ ನಿರ್ಮಾಣ ಆಗ್ತಾಯಿದೆ. ಹಾಗಾಗಿ ಕ್ಯಾಂಟೀನ್ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ, ವಿಶ್ರಾಂತಿ ಕೊಠಡಿ, ಎಲ್ಲ ರೀತಿಯ ಸೌಕರ್ಯವೂ ಡಾಕ್ಟರ್ ವಿಷ್ಣುಜಿ ಅವರ ಸ್ಮಾರಕ ಭವನದಲ್ಲಿ ನಿರ್ಮಾಣ ಆಗ್ತಾಯಿದೆ.